ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಸ್ವಪ್ನ. ಬಾಂಗ್ಲಾದೇಶದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ ಸದಸ್ಯರಿಗೆ ಮೀಸಲಾತಿ ಕೊಡೋ ಸಂಬಂಧ ಉದ್ಭವಿಸಿದ ಹಿಂಸಾಚಾರ ವಾರಗಳೇ ಆದರೂ ಕೂಡ ಕಡಿಮೆ ಆಗಿಲ್ಲ. ಇದೀಗ ಬಾಂಗ್ಲಾದೇಶದಲ್ಲಿ ರಾಷ್ಟ್ರವ್ಯಾಪ್ತಿ ಕಟ್ಟುನಿಟ್ಟಿನ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಗಲಭೆ ಮಾಡುವವರ ವಿರುದ್ಧ ಶೂಟೌಟ್ ಸೈಟ್ ಆದೇಶ ಕೂಡ ನೀಡಲಾಗಿದೆ. ದೇಶದ ವಿವಿಧೆಡೆ ಸೈನಿಕರನ್ನ ನಿಯೋಜಿಸಿ ಭದ್ರತೆ ಬಿಗಿಗೊಳಿಸಲಾಗಿದೆ. ಬಾಂಗ್ಲಾದೇಶದ ಸರ್ವೋಚ್ಚ ನ್ಯಾಯಾಲಯ ಈ ಮೀಸಲಾತಿ ಪ್ರಕರಣದಲ್ಲಿ ತೀರ್ಪು ನೀಡಲಿದ್ದು ಇನ್ನಷ್ಟು ಹೆಚ್ಚಿನ ಜಾಗೃತಿ ವಹಿಸಿ ಭದ್ರತೆನ ಬಿಗಿಗೊಳಿಸಲಾಗಿದೆ. ಕುವೈತ್ನಲ್ಲಿ ಮನೆಯಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಭಾರತದ ಕೇರಳದ ಮೂಲದ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿರುವ ಘಟನೆ ಶುಕ್ರವಾರ ನಡೆದಿದೆ. ಮೃತರನ್ನ ಕೇರಳದ ಮ್ಯಾಥ್ಯೂ ಮುಜಾಕಲ್ ಹಾಗೂ ಅವರ ಪತ್ನಿ ಮತ್ತು ಇಬ್ಬರು ಗಂಡು ಮಕ್ಕಳು ಅಂತ ಗುರುತಿಸಲಾಗಿದೆ. ಮ್ಯಾಥ್ಯೂ ಅವರು ಉದ್ಯೋಗಕ್ಕಾಗಿ ಕುವೈತ್ನ ಅಬ್ಬಾಸಿಯಾದಲ್ಲಿ ಕಳೆದ 15 ವರ್ಷದಿಂದ ಕುಟುಂಬದೊಂದಿಗೆ ನೆಲೆಸಿದ್ರು. ಶುಕ್ರವಾರ ರಾತ್ರಿ ಮಲಗೋ ಕೋಣೆಯಲ್ಲಿ ಸಂಭವಿಸಿದ ಎಸಿ ಯಂತ್ರದ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ದುರಂತ ಸಂಭವಿಸಿದೆ ಅಂತ ಕುಟುಂಬದವರು ತಿಳಿಸಿದ್ದಾರೆ. ಯೆಮೆನ್ನ ಬಂದರನ್ನ ಗುರಿಯಾಗಿಸಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ 3 ಮೃತಪಟ್ಟಿದ್ದು 87 ಮಂದಿ ಗಾಯಗೊಂಡಿದ್ದಾರೆ. ಟೇಲ್ ಅವ್ಯೂ ಮೇಲೆ ಇರಾನ್ ಬೆಂಬಲಿತ ಗುಂಪು ಡ್ರೋನ್ ದಾಳಿ ನಡೆಸಿದ ಒಂದು ದಿನ ಬಳಿಕ ಇಸ್ರೇಲ್ ಫೈಟರ್ ಜೆಟ್ಗಳು ಯೆಮೆನ್ನ ಹೊಡೆಡಾದ ಬಂದರಿನ ಬಳಿ ದಾಳಿ ನಡೆಸಿದೆ. ಈ ದಾಳಿಯಿಂದಾಗಿ ಹಲವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಯೆಮೆನ್ ಸುದ್ದಿವಾಹಿನಿ ವರದಿ ಮಾಡಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಯೆಮೆನ್ ಸುಪ್ರೀಂ ಪೊಲಿಟಿಕಲ್ ಕೌನ್ಸಿಲ್ ಶತ್ರುಗಳ ಮೇಲೆ ಪ್ರತಿ ದಾಳಿ ನಡೆಸೋದಕ್ಕೆ ಹಿಂಜರಿಯುವುದಿಲ್ಲ ಅಂತ ಹೇಳಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ವಿರೋಧಿಸಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕ ನಾಗರಿಕರು ಬಾಂಗ್ಲಾದೇಶಕ್ಕೆ ಪ್ರಯಾಣ ಮಾಡದಂತೆ ಅಮೆರಿಕ ಸೂಚನೆ ನೀಡಿದೆ. ಪ್ರತಿಭಟನೆ ನಡೀತಾ ಇರೋ ಬಾಂಗ್ಲಾದೇಶದ ಹಲವೆಡೆ ಶನಿವಾರ ಕಠಿಣ ನಿಷೇಧಾಜ್ಞೆ ಮುಂದುವರೆದಿತ್ತು. ಹಿಂಸಾಚಾರದಲ್ಲಿ ಸುಮಾರು 1,000 ಮಂದಿ ಗಾಯಗೊಂಡಿದ್ದಾರೆ ಅಂತ ಢಾಕಾದಲ್ಲಿಯ ಅಮೆರಿಕ ರಾಯಭಾರಿ ಕಚೇರಿ ವರದಿ ಮಾಡಿದೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಅಲ್ಲಿಗೆ ಪ್ರಯಾಣ ಬೆಳೆಸಬೇಡಿ ಅಂತ ನಾಗರಿಕರಿಗೆ ಅಮೆರಿಕದ ಆಂತರಿಕ ಸಚಿವಾಲಯ ಸೂಚನೆ ನೀಡಿದೆ. ಅಲ್ಲದೆ ತುರ್ತು ಅಗತ್ಯ ಇರದ ಸರ್ಕಾರಿ ನೌಕರರು ತಮ್ಮ ಕುಟುಂಬದ ಜೊತೆಗೆ ಸ್ವಯಂ ಪ್ರೇರಿತವಾಗಿ ನಿರ್ಗಮಿಸೋದಕ್ಕೆ ಅನುಮತಿ ಕೂಡ ನೀಡಿದೆ. ಗುಂಡೇಟಿಗೆ ಒಳಗಾಗಿ ಗಾಯಗೊಂಡಿದ್ದ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರೀಕ್ಷೆಯಂತೆ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಟ್ರಂಪ್ಗೆ ಚಿಕಿತ್ಸೆ ನೀಡ್ತಾ ಇದ್ದ ವೈದ್ಯ ಡಾಕ್ಟರ್ ರೋನಿ ಎಲ್ ಜಾಕ್ಸನ್ ಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಅವರ ವೈದ್ಯರಾಗಿ ಕೆಲಸ ಮಾಡಿದ್ರು. ಈ ಕುರಿತು ಮಾತನಾಡಿದ ಅವರು, ಟ್ರಂಪ್ ಅವರನ್ನ ನ್ಯೂಜೆರ್ಸಿಯ ಬೆಡ್ಮಿಂಟನ್ನಲ್ಲಿ ವೈಯಕ್ತಿಕವಾಗಿ ಭೇಟಿಯಾಗಿರುವೆ. ಅವರಿಗಾದ ಗಾಯವನ್ನ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಿದ್ದೇನೆ. ಅವರೊಂದಿಗೆ ಸದಾ ಇರ್ತೇನೆ. ಟ್ರಂಪ್ ಅವರು ತ್ವರಿತವಾಗಿ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿರೋದಾಗಿ ವರದಿಯಾಗಿದೆ. ನೇಪಾಳದ ನೂತನ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರು ಭಾನುವಾರ ವಿಶ್ವಾಸ ಮತಯಾಚನೆ ಮಾಡಲಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ್, ಯುನಿಫೈಡ್ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಮತ್ತು ನೇಪಾಳಿ ಕಾಂಗ್ರೆಸ್ ಪಕ್ಷಗಳ ಸಮ್ಮಿಶ್ರ ಸರ್ಕಾರದ ನಾಯಕನಾಗಿ ಓಲಿ ಅವರು ಸೋಮವಾರ ಪ್ರಮಾಣವಚನ ಸ್ವೀಕಾರ ಮಾಡಿದರು. ನೇಪಾಳದ ಸಂವಿಧಾನದ ಪ್ರಕಾರ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದವರು 30 ದಿನಗಳ ಒಳಗಾಗಿ ವಿಶ್ವಾಸಮತ ಸಾಬೀತುಪಡಿಸಬೇಕು. ನವೆಂಬರ್ನಲ್ಲಿ ನಡೆಯಲಿರೋ ಚುನಾವಣೆಯಲ್ಲಿ ಗೆದ್ದು ಅಮೆರಿಕದ ಅಧ್ಯಕ್ಷನಾದಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸದಾಗಿ ಅಧ್ಯಕ್ಷ ಸ್ಥಾನದ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರು ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಜೆಲೆನ್ಸ್ಕಿ ಅವರಿಗೆ ಭರವಸೆ ನೀಡಿದ್ದಾರೆ. ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡಿರೋ ಡೊನಾಲ್ಡ್ ಟ್ರಂಪ್ ಅವರನ್ನ ಅಭಿನಂದಿಸೋದಕ್ಕೆ ಜೆಲೆನ್ಸ್ಕಿ ದೂರವಾಣಿ ಕರೆ ಮಾಡಿದರು. ಜೆಲೆನ್ಸ್ಕಿ ಅವರೊಂದಿಗೆ ಮಾತುಕತೆ ನಡೆಸಿದ ಕುರಿತು ಅವರು ಸಾಮಾಜಿಕ ಜಾಲತಾಣ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಉಕ್ರೇನಿಯನ್ ಭಾಷಾ ರಕ್ಷಣೆ ಮತ್ತು ರಷ್ಯನ್ ಭಾಷೆ ಬಳಕೆಯ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದ ಉಕ್ರೇನಿಯನ್ ರಾಷ್ಟ್ರೀಯವಾದಿ ರಾಜಕಾರಣಿ ಐರಾನಾ ಫರಿಯನ್ ಅವರನ್ನ ಎಲ್ವಿವ್ನಲ್ಲಿ ಗುಂಡಿಕ್ಕಿ ಕೊಲ್ಲಲಾಗಿದೆ ಅಂತ ಉಕ್ರೇನ್ ಸಚಿವ ಇಹೋರ್ ಕ್ಲೈಮೆಂಕೋ ತಿಳಿಸಿದ್ದಾರೆ. ಶುಕ್ರವಾರ ಸಂಜೆ ಅಪರಿಚಿತ ಬಂದೂಕುದಾರಿಯೊಬ್ಬ ಫೆರಿಯನ್ ಮನೆಯ ಹೊರಗೆ ಅವರ ತಲೆಗೆ ಗುಂಡು ಹಾರಿಸಿದ್ದಾನೆ. ಗಾಯಗೊಂಡಿದ್ದ ಫರಿಯನ್ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಫರಿಯನ್ ಅವರ ಸಿದ್ಧಾಂತಗಳು, ಸಾಮಾಜಿಕ ಹೋರಾಟಗಳು ಹಾಗೂ ರಾಜಕೀಯ ಚಟುವಟಿಕೆಗಳು ಅವರ ವಿರುದ್ಧದ ದ್ವೇಷಕ್ಕೆ ಕಾರಣ ಆಗಿದ್ವು. ಆ ಕಾರಣಕ್ಕಾಗಿನೇ ಅವರ ಹತ್ಯೆ ಆಗಿರೋ ಸಾಧ್ಯತೆ ಇದೆ ಅಂತ ಕ್ಲೈಮೆಂಕೋ ಅವರು ತಿಳಿಸಿದ್ದಾರೆ. ಫರಿಯನ್ ಅವರ ಹತ್ಯೆಯನ್ನ ಉಕ್ರೇನಿಯನ್ ಅಧ್ಯಕ್ಷ ವಲಡಿಮಿರ್ ಜೆಲೆನ್ಸ್ಕಿ ಖಂಡಿಸಿದ್ದಾರೆ. ಹತ್ಯೆಗೈದವರನ್ನ ಬಂಧಿಸೋದಕ್ಕೆ ಭದ್ರತಾ ಸೇನೆಯ ಮುಖ್ಯಸ್ಥ ವಾಸಿಲ್ ಸೂಚನೆ ನೀಡಿದ್ದಾರೆ.
ಜೂನ್ನಲ್ಲಿ ನಡೆದ ನಿಧಿ ಸಂಗ್ರಹಣೆ ಮತ್ತು ವೆಚ್ಚದಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ಚುನಾವಣಾ ಪ್ರಚಾರವು ತಮ್ಮ ಪ್ರತಿಸ್ಪರ್ಧಿ ಡೊನಾಲ್ಡ್ ಟ್ರಂಪ್ ಅವರನ್ನು ಮೀರಿಸಿದೆ ಅಂತ ವರದಿಯಾಗಿದೆ. ಶನಿವಾರ ಬಿಡುಗಡೆಯಾದ ಹಣಕಾಸು ಬಹಿರಂಗಪಡಿಸುವಿಕೆ ವರದಿಯಲ್ಲಿ ಬೈಡನ್ ಪ್ರಚಾರ ಟ್ರಂಪ್ಗಿಂತ ಹೆಚ್ಚು ಮುನ್ನೆಲೆಯಲ್ಲಿದೆ ಅಂತ ಹೇಳಲಾಗಿದೆ. ಜೂನ್ನಲ್ಲಿ ಬೈಡನ್ ಅವರ ಪ್ರಚಾರವು $64 million ಹಣ ಸಂಗ್ರಹಿಸಿದ್ದು $59 million ಅನ್ನು ಖರ್ಚು ಮಾಡಿದೆ. ಜೊತೆಗೆ ಪ್ರಾಥಮಿಕವಾಗಿ ಜಾಹೀರಾತುಗಳಿಗೆ $95 million ನಗದು ವೆಚ್ಚ ಆಗಿದೆ. ಇದೇ ಅವಧಿಯಲ್ಲಿ ಟ್ರಂಪ್ ಅವರ ಪ್ರಚಾರ $21 million ಅನ್ನು ಸಂಗ್ರಹಿಸಿದೆ ಮತ್ತು ಅಂದಾಜು $10 million ಅನ್ನು ಖರ್ಚು ಮಾಡಿದೆ. ಅಲ್ಲದೆ ಜಾಹೀರಾತುಗಳಿಗಾಗಿ $128 million ವೆಚ್ಚ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.